विश्वनाथ कोले सुपारी प्रकरण सीआईडी वर्गावणे आगत केस राजनकुंटे ठाणी दूर दाखल शासक विश्वनाथ राजनकुंटे ठाणे बेंगलुरु ग्रामांतर कारण गंभीर स्वरूप प्रकरण हिन्दली सीआईडी हस्तांतर नाळे सीएं जो चर्चा अंतिम तीर्मान तक साध्य है ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್. ಉಮೇಶ್, ಈ ಪ್ರಕರಣ ಸಿಐಡಿ ಗೆ ವರ್ಗಾವಣೆ ಮಾಡಬಹುದಾದ ಸಾಧ್ಯತೆ ಎಷ್ಟಿದೆ? ದಿವ್ಯ ಜ್ಯೋತಿ, ಇದು ಶಾಸಕರ ಅತ್ತೆ ಸಂಬಂಧಪಟ್ಟ ಹಾಗೆ ನಡೆದಿರುವಂತ ಪ್ರಕರಣ ಆಗಿರೋದ್ರಿಂದ ಇದನ್ನ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣನೆ ಮಾಡುತ್ತೆ, ಮತ್ತೆ ಹಿರಿಯ ಅಧಿಕಾರಿಗಳು ಕೂಡ ಈಗ ಸದ್ಯದ ಮಾಹಿತಿ ಪ್ರಕಾರ ಈಗ ಸಿಸಿಬಿ ಅವರು ತನಿಖೆ ವೇಳೆ ಇದು ಬಹಿರಂಗ ಆಗಿದ್ರೂ ಕೂಡ ಇದು ರಾಜಾನಕುಂಟೆ ಪೊಲೀಸ್ ಠಾಣೆ ಅಪ್ಟೇಲಿ ಎಫ್ಐಆರ್ ದಾಖಲಾಗುತ್ತೆ. ಅಲ್ಲಿ ಎಫ್ಐಆರ್ ದಾಖಲಾದ್ರೆ ಬೆಂಗಳೂರು ಗ್ರಾಮಾಂತರಕ್ಕೆ ಬರೋ ಕಾರಣಕ್ಕಾಗಿ ಸಿಸಿಬಿಗೆ ಯಾವುದೇ ಕಾರಣಕ್ಕೂ ಮತ್ತೆ ಕೇಸ್ ವಾಪಸ್ ಬರೋದಿಲ್ಲ. ಹಾಗಾಗಿ ಇದನ್ನ ಸಿಇಡಿ ಕೊಡಬೇಕಾಗುತ್ತೆ. ಸಿಇಡಿ ಯಾಕೆ ಕೊಡಬೇಕಾಗುತ್ತೆ ಅಂದ್ರೆ ಈಗಾಗಲೇ ಆ ವಿಡಿಯೋದಲ್ಲಿ ಬಹಿರಂಗಪಡಿಸಿರುವಂತೆ ಆಂಧ್ರದ ಶಾರ್ಪ್ ಶೂಟರ್ ಬಗ್ಗೆ ಪ್ರಸ್ತಾಪ ಆಗುತ್ತೆ, ಜೊತೆಗೆ ಆ ಕಡುಬಗೆರೆ ಸೀನ ಪ್ರಕರಣ ಏನಿದೆ 2017 ನಲ್ಲಿ ನಡೆದಂತ ಪ್ರಕರಣ ಅದರ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳು ನಡೀತವೆ. ಇದನ್ನೆಲ್ಲ ನೋಡೋದಾದ್ರೆ ಪ್ರಕರಣದ ವಿಸ್ತಾರತೆ ಮತ್ತು ಆ ವ್ಯಾಪ್ತಿ ಹೆಚ್ಚಾಗೋ ಕಾರಣಕ್ಕಾಗಿ ರಾಜಾನಕುಂಟೆ ಪೊಲೀಸರು ಅದನ್ನ ತನಿಖೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಜೊತೆಗೆ ಶಾಸಕರ ಪ್ರಕರಣ ಆಗಿರೋದ್ರಿಂದ ಇದನ್ನು ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣನೆ ಮಾಡಿ ನಾಳೆ ಸಿಎಂ ಮತ್ತೆ ಗೃಹ ಸಚಿವರ ಬಳಿ ಚರ್ಚೆ ಮಾಡಿದ ನಂತರದಲ್ಲಿ ಇದು ಬಹುತೇಕ ಸಿಇಡಿಗೆ ಹಸ್ತಾಂತರವಾಗುವ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇರುವಂತದ್ದು ದಿವ್ಯ ಜ್ಯೋತಿ. ಓಕೆ, ಥ್ಯಾಂಕ್ ಯು ಉಮೇಶ್ ನಿಮ್ಮೆಲ್ಲ ಮಾಹಿತಿಗೆ. ರಾಜನಕುಂಟೆ ಠಾಣೆಗೆ ಶಾಸಕ ವಿಶ್ವನಾಥ್ ಅವರು ಈ ಕೊಲೆ ಸುಪಾರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿದೆ ರಾಜನಕುಂಟೆ ಠಾಣೆ. ಈ ಕಾರಣದಿಂದಾಗಿ ಮತ್ತು ಇದು ಶಾಸಕರನ್ನ ಕೊಲ್ಲುವಂತಹ ಒಂದು ಪ್ರಯತ್ನದ ಭಾಗವಾಗಿ ನಡೆದಿರುವಂತಹ ಸುಪಾರಿ ಪ್ರಕರಣ ಆಗಿರೋದ್ರಿಂದ ಮತ್ತು ಹಲವು ಆಫೀಸರ್ಸ್ ಗಳ ಒಂದು ಹೆಸರನ್ನು ತೆಗೆದುಕೊಂಡಿರೋದ್ರಿಂದಾಗಿ ಈ ಪ್ರಕರಣ ಸಿಐಡಿಗೆ ವರ್ಗ ಮಾಡುವ ಸಾಧ್ಯತೆ ಇದೆ.